ಇನ್ನು ಆ ಕರ್ನಾಟಕದ ದೇಗುಲಗಳಲ್ಲಿ ನಂದಿನಿ ತುಪ್ಪ ಬಳಕೆ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನಂದಿನಿ ತುಪ್ಪ ಬಳಕೆಗೆ ಸೂಚನೆಯನ್ನು ಕೊಟ್ಟಿದೆ ರಾಜ್ಯ ಸರ್ಕಾರ. ಧಾರ್ಮಿಕ ದತ್ತಿ ಇಲಾಖೆಯಿಂದ ಹೊರಬಿದ್ದ ಆದೇಶ, ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ಸೂಚನೆ ಮೇರೆಗೆ ಈ ಆದೇಶವನ್ನು ಹೊರಡಿಸಲಾಗಿದೆ. ದೇವಸ್ಥಾನಗಳಲ್ಲಿ ಕಡ್ಡಾಯವಾಗಿ ನಂದಿನಿ ತುಪ್ಪವನ್ನೇ ಬಳಕೆ ಮಾಡಬೇಕು. ಇನ್ನು ಮುಂದೆ ಆ ಕೊಬ್ಬಿನ ಆ ಪ್ರಾಣಿ ಕೊಬ್ಬು ಈ ಪ್ರಾಣಿ ಕೊಬ್ಬು ಅದೆಲ್ಲ ಬಳಕೆ ಮಾಡೋ ಹಾಗಿಲ್ಲ, ಪ್ಯೂರ್ ನಂದಿನಿ ತುಪ್ಪವನ್ನ ಬಳಕೆ ಮಾಡಬೇಕು. ಧಾರ್ಮಿಕ ದತ್ತಿ ಇಲಾಖೆ ದೇವಸ್ಥಾನದ ಸೇವೆಗಳಿಗೆ ಹಾಗೆ ದೀಪಗಳಿಗೂ ಕೂಡ ಪ್ರಸಾದ ತಯಾರಿಕೆಯಿಂದ ಹಿಡಿದು ದಾಸೋಹ ಭವನದಲ್ಲೂ ಕೂಡ ನಂದಿನಿ ತುಪ್ಪ ಕಡ್ಡಾಯ, ತುಪ್ಪ ಬಳಕೆ ಮಾಡಬೇಕು. ಇದು ಇಲಾಖೆ ಸುತ್ತೋಲೆಯಲ್ಲಿ ಸೂಚನೆಯನ್ನು ಹೊರಡಿಸಲಾಗಿರುವಂತದ್ದು. ತಿರುಪತಿ ತಿಮ್ಮಪ್ಪನ ಪ್ರಸಾದಕ್ಕೆ ಪ್ರಾಣಿಗಳ ಕೊಬ್ಬಿನ ಅಂಶ ಮಿಶ್ರಣ ಆಗ್ತಾ ಇದೆ ಅನ್ನುವಂತ ಆರೋಪ ದೊಡ್ಡ ಮಟ್ಟದ ಏನು ದೊಡ್ಡ ಮಟ್ಟದಲ್ಲಿ ಸೌಂಡ್ ಮಾಡಿದ ಬೆನ್ನಲ್ಲಿ ಕರ್ನಾಟಕದ ದೇಗುಲಗಳಲ್ಲಿ ಇನ್ನು ಮುಂದೆ ನಂದಿನಿ ತುಪ್ಪನೇ ಬಳಕೆ ಆಗ್ಬೇಕು. ಇನ್ಕ್ಲೂಡ್ ಆಗಿದೆ ಅಲ್ಲಿ, ಮೆನ್ಷನ್ ಮಾಡಿದ್ದಾರೆ ಅಲ್ಲಿ, ನಂದಿನಿ ತುಪ್ಪದ ಬಳಕೆಯೇ ಆಗ್ಬೇಕು. ಸೂಚನೆಯನ್ನ ಕೊಟ್ಟಿರುವಂತದ್ದು ರಾಜ್ಯ ಸರ್ಕಾರ. ಧಾರ್ಮಿಕ ದತ್ತಿ ಇಲಾಖೆಯಿಂದ ಹೊರಬಿದ್ದಿರುವಂತಹ ಆದೇಶ ಇದು. ಮುಜರಾಯಿ ಸಚಿವರಾದಂತಹ ರಾಮಲಿಂಗಾರೆಡ್ಡಿ ಅವರ ಸೂಚನೆ ಮೇರೆಗೆ ಈ ಆದೇಶವನ್ನ ಹೊರಡಿಸಲಾಗಿರುವಂತದ್ದು. ಇನ್ನು ಮುಂದೆ ದೇವಸ್ಥಾನಗಳಲ್ಲಿ ಅದರಲ್ಲೂ ಮುಖ್ಯವಾಗಿ ಏನು ಅಂತಂದ್ರೆ ನಾವು ದೇವಸ್ಥಾನದ ಸೇವೆಗಳಿಗೆ ಅಂತಂದ್ರೆ ಇನ್ಕ್ಲೂಡಿಂಗ್ ದೀಪಗಳಿಗೂ ಕೂಡ ನಂದಿನಿ ತುಪ್ಪನೇ ಬಳಸಬೇಕು. ಪ್ರಸಾದ ತಯಾರಿಕೆ ಪುಳಿಯೋಗರೆ ಆಗಿರ್ಬೋದು ಅಥವಾ ಬಿಸಿಬೇಳೆ, ವಾಟೆವರ್ ಅಲ್ಲಿ ದೇವಸ್ಥಾನದಲ್ಲಿ ಏನ್ ಪ್ರಸಾದ ಕೊಡ್ತಾರೋ ಆ ಪ್ರಸಾದಕ್ಕೆಲ್ಲದಕ್ಕೂ ಕೂಡ ನಂದಿನಿ ತುಪ್ಪ ಬಳಕೆ ಮಾಡಬೇಕು. ಎಸ್, ಗಮನಿಸ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ. ಬಳ್ಳಾರಿ, ಬೆಳಗಾವಿ, ಮಂಗಳೂರು, ಕಾರವಾರ, ಉಡುಪಿ ಜಿಲ್ಲೆಗಳು ಸೇರಿದಂತೆ ಇಲ್ಲಿ ಎಲ್ಲ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಸ್ಕಾಯಿ ಕಡತ ಸೇರಿದಂತೆ ಎಲ್ರಿಗೂ ಕೂಡ ಆದೇಶವನ್ನು ಹೊರಡಿಸಲಾಗಿದೆ. ಸುತ್ತೋಲೆ ಇದು, ಗಮನಿಸಬಹುದು ನೀವು. ಹಿಂದೂ ಧಾರ್ಮಿಕ ಸಂಸ್ಥೆಗಳು ಈಗಾಗಲೇ ನೋಡಿ, ಕೋಟ್ಯಾಂತರ ಜನತೆ ಜೀವನದಲ್ಲಿ ಒಮ್ಮೆ ಆದರೂ ತಿರುಪತಿ ತಿಮ್ಮಪ್ಪನ ದರ್ಶನ ಭಾಗ್ಯವನ್ನ ಪಡ್ಕೋಬೇಕು ಅಂತ ಅಂದ್ಕೊಂಡಿರ್ತಾರೆ. ಅದೇ ರೀತಿಯಾಗಿ ದೇವಸ್ಥಾನಕ್ಕೆ ಹೋಗ್ತಾರೆ. ಅದರಲ್ಲೂ ಮುಖ್ಯವಾಗಿ ಬಹಳ ಫೇಮಸ್ ಅಂತಂದ್ರೆ ತಿರುಪತಿ ಲಡ್ಡು. ಆ ಪ್ರಸಾದವನ್ನ ಕಣ್ಣಿಗೆ ಒತ್ಕೊಂಡು ತಿನ್ನಬೇಕು ಅಂತ ಎಷ್ಟೋ ಜನರ ಕನಸಾಗಿರುತ್ತೆ. ಅಷ್ಟು ಸುಲಭ ಅಲ್ಲ ತಿರುಪತಿ ತಿಮ್ಮಪ್ಪನ ದೇವಸ್ಥಾನಕ್ಕೆ ಕಾಲಿಡುವುದು. ದೇವಸ್ಥಾನಕ್ಕೆ ಹೋಗಿ ಆ ಪ್ರಸಾದವನ್ನ ಸವಿಬೇಕು ಅಂತ ಅಂದ್ಕೊಂಡವ್ರಿಗೆ ಈಗ ಬಿಗ್ ಶಾಕ್ ಎದುರಾಗಿರುವಂತದ್ದು. ಏನು ದೇವಸ್ಥಾನದ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬಿನ ಅಂಶ ಮಿಶ್ರಣ ಆಗ್ತಾ ಇದೆ ಅನ್ನುವಂತಹ ಸುದ್ದಿ ಯಾವಾಗ ಏನು ಆಂಧ್ರದ ಮುಖ್ಯಮಂತ್ರಿಗಳೇ ಹೊರಬಿಟ್ರು ನಿಜಕ್ಕೂ ಕೂಡ ಬಹಳ ಬೇಸರ ಅನ್ನಿಸ್ತು. ಯಾಕಂತಂದ್ರೆ ಈಗಾಗಲೇ ನಾವು ಗಮನಿಸ್ತಾ ಇದ್ದೀವಿ ಇದೆಲ್ಲ ಹೇಗೆ ಸಾಧ್ಯ, ಯಾಕೆ ದೇವಸ್ಥಾನದಲ್ಲಿ ಈ ರೀತಿಯೆಲ್ಲ ಜನರಿಗೆ ಮಂಕುಬೂದಿಯನ್ನ ಎರಿಸ್ತಾ ಇದ್ದಾರೆ, ದೇವರ ಪ್ರಸಾದದಲ್ಲಿ ಪ್ರಾಣಿಗಳ ಕೊಬ್ಬು ಅಂತಂದ್ರೆ ಏನಾಯ್ತು ಅನ್ನುವಂತ ಪ್ರಶ್ನೆ ಮಾತ್ರ ಎಲ್ಲರಲ್ಲೂ ಕೂಡ ಮೂಡಿತ್ತು. ಹಾಗಾಗಿ ನಮ್ಮ ಕರ್ನಾಟಕ ನಮ್ಮ ರಾಜ್ಯದ ನಾಯಕರು ಎಚ್ಚೆತ್ಕೊಂಡು ಬಿಟ್ಟಿದ್ದಾರೆ. ಪ್ರಸಾದ ತಯಾರಿಕೆ ದಾಸೋಹ ಭವನದಲ್ಲಿ ಕಡ್ಡಾಯವಾಗಿ ಇನ್ನು ಮುಂದೆ ನಂದಿನಿ ತುಪ್ಪ ಬಳಕೆ ಮಾಡಲೇಬೇಕು ಅನ್ನುವಂಥ ಸುತ್ತೋಲೆಯನ್ನ ಹೊರಡಿಸಿದ್ದಾರೆ. ಇನ್ನು ಮುಂದೆ ಎಲ್ಲದಕ್ಕೂ ಅದು ಇದು ಅಂತ ಏನಿಲ್ಲ, ದೀಪಗಳಿಂದ ಹಿಡಿದು ಪ್ರಸಾದ ದಾಸೋಹದವರೆಗೂ ಕೂಡ ಇನ್ನು ಮುಂದೆ ನಂದಿನಿ ತುಪ್ಪವನ್ನೇ ಬಳಕೆ ಮಾಡಬೇಕು ಅನ್ನುವಂತಹ ಸುತ್ತೋಲೆಯನ್ನ ಈಗ ಹೊರಡಿಸಿರುವಂಥದ್ದು. ಆ ಸುತ್ತೋಲೆ ಗಮನಿಸ್ತಾ ಇದ್ದೀರಾ ನೀವು ಸ್ಕ್ರೀನ್ ಮೇಲೆ. ಕರ್ನಾಟಕ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಒಳಪಡುವಂತಹ ಅಧಿಸೂಚನೆ ದೇವಾಲಯಗಳಲ್ಲಿ ಇನ್ನು ಮುಂದೆ ಕಡ್ಡಾಯವಾಗಿ ನಂದಿನಿ ತುಪ್ಪವನ್ನೇ ಬಳಕೆ ಮಾಡಬೇಕು. ಸೇವೆಗಳಿಗೆ ಪ್ರಸಾದ ತಯಾರಿಕೆ ಮತ್ತು ಶುದ್ಧ ನಂದಿನಿ ತುಪ್ಪವನ್ನು ಮಾತ್ರ ಬಳಸುವ ಬಗ್ಗೆ ಈಗ ಧಾರ್ಮಿಕ ದತ್ತಿ ಇಲಾಖೆ ಒಂದು ಪ್ರತಿಯನ್ನ ಹೊರಡಿಸಿದೆ. ಆ ಪ್ರತಿ ಈಗ ಎಲ್ಲೆಡೆ ವೈರಲ್ ಕೂಡ ಆಗಿದೆ. ನಾಳೆಯಿಂದಾನೆ ಇನ್ನು ಮುಂದೆ ದೇವಸ್ಥಾನಗಳಲ್ಲಿ ನಂದಿನಿ ತುಪ್ಪ ಬಳಕೆ ಆಗಬೇಕಾಗಿದೆ. ಕರ್ನಾಟಕ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆಯ ವ್ಯಾಪ್ತಿಗೆ ಒಳಪಡುವಂತಹ ಅಧಿಸೂಚಿತ ದೇವಾಲಯಗಳಲ್ಲಿ ಸೇವೆಗಳಿಗೆ ಪ್ರಸಾದ ತಯಾರಿಕೆ ಮತ್ತು ಶುದ್ಧ ನಂದಿನಿ ತುಪ್ಪವನ್ನು ಮಾತ್ರ ಬಳಸತಕ್ಕದ್ದು. ಕರ್ನಾಟಕ ರಾಜ್ಯದ ಧಾರ್ಮಿಕ ದತ್ತಿ ಇಲಾಖೆ ಅಡಿಯಲ್ಲಿ ಬರುವಂತಹ ಎಲ್ಲ ಅಧಿಸೂಚಿತ ದೇವಾಲಯಗಳಲ್ಲಿ ಸೇವೆಗಳಿಗೆ ದೀಪಗಳಿಗೆ ಮತ್ತು ಎಲ್ಲ ವಿವಿಧ ಪ್ರಸಾದ ತಯಾರಿಕರಿಗೆ ಹಾಗೆ ದಾಸೋಹ ಭವನದಲ್ಲಿ ಕಡ್ಡಾಯವಾಗಿ ನಂದಿನಿ ತುಪ್ಪವನ್ನು ಮಾತ್ರ ಬಳಸುವಂತೆ ಸೂಚನೆಯನ್ನು ಹೊರಡಿಸಲಾಗಿದೆ.
ಹಾಗೂ ದೇವಾಲಯಗಳಲ್ಲಿ ತಯಾರಿಸಲಾಗುವ ಪ್ರಸಾದಗಳಲ್ಲಿ ಗುಣಮಟ್ಟವನ್ನು ಕಾಯ್ದುಕೊಳ್ಳುವಂತೆ ಸೂಚನೆಯನ್ನು ನೀಡಿದ್ದಾರೆ. ಈಗಾಗಲೇ ಧಾರ್ಮಿಕ ದತ್ತಿ ಇಲಾಖೆಗೆ ಆಯುಕ್ತರ ಸಹಿ ಕೂಡ ಆಗಿದೆ. ಎಲ್ಲ ಜಿಲ್ಲೆಗಳ ಜಿಲ್ಲಾಧಿಕಾರಿಗಳು, ಸಹಾಯ ಆಯುಕ್ತರು, ಧಾರ್ಮಿಕ ದತ್ತಿ ಇಲಾಖೆ, ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ಬಳ್ಳಾರಿ, ಬೆಳಗಾವಿ, ಮಂಗಳೂರು, ಕಾರವಾರ, ಉಡುಪಿ ಜಿಲ್ಲೆಗಳು ಎಲ್ಲ ಕಾರ್ಯನಿರ್ವಾಹಕ ಅಧಿಕಾರಿಗಳು, ಸ್ಕಾಯಿ ಕಡಿತ ಹೆಚ್ಚುವರಿ ಇವರ ಸಮ್ಮುಖದಲ್ಲಿ ಈ ಪ್ರತಿಯನ್ನು ಹೊಡಿಸಲಾಗಿರುವಂಥದ್ದು.